ನಂಬಿಕೆ ಏನಂದ್ರೆ, ಯಾವ ವ್ಯಕ್ತಿ ನಿದ್ರೆ ಮಾಡುವಾಗ ಗೊರಕೆ ಹೊಡಿತಾರೋ ಅವ್ರ ನಿದ್ರೆ ತುಂಬಾ ಡೀಪ್ ಆಗಿರುತ್ತೆ, ತುಂಬಾ ಗಾಢವಾಗಿರುತ್ತೆ, ಗೊರಕೆ ಹೊಡೆಯೋರು ತುಂಬಾ ಚೆನ್ನಾಗಿ ನಿದ್ರೆ ಮಾಡ್ತಾರೆ ಅಂತ. ಅದು ಆಕ್ಚುಲಿ ಒಂದು ರೀತಿಯ ಮೂಢನಂಬಿಕೆ. ಮೆಡಿಕಲಿ ಹೇಳಬೇಕಂದ್ರೆ ಗೊರಕೆ ಯಾಕಾಗುತ್ತೆ ಅಂದರೆ, ನಮ್ಮ ಒಂದು ಶ್ವಾಸಕೋಶದಲ್ಲಿ ಕೆಲವು ಸಲ ಆ ಜಾಗ ಗಾಳಿ ಹೋಗಲಿಕ್ಕೆ ಜಾಗ ಕೆಲವು ಸಲ ಕಮ್ಮಿ ಆದಾಗ ನಿದ್ರೆ ಮಾಡಿದಾಗ ಏನಾಗುತ್ತೆ, ಮಾಂಸಖಂಡಗಳು ರಿಲ್ಯಾಕ್ಸ್ ಆದಾಗ ಆ ಗಾಳಿ ಹೋಗುವಾಗ ಅದು ಶಬ್ದ ಬರುತ್ತೆ. ಆ ಶಬ್ದ ಬರೋದ್ರಿಂದ ಏನಾಗುತ್ತೆ, ಅದನ್ನು ನಾವು ಗೊರಕೆ ಅಂತ ಕರಿತೀವಿ. ದೇಹಕ್ಕೆ ಮತ್ತು ಮೆದುಳಿಗೆ ಹೋಗುವಂಥ ಗಾಳಿ ಅಂಶ ಅಥವಾ ಆಕ್ಸಿಜನ್ ಅಂಶ ಕೂಡ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲವು ಸಲ ವರ್ಷಾನುಗಟ್ಟಲೆ ಕೆಲವರು ಗೊರಕೆ ಹೊಡ್ಕೊಂಡು ಏನೂ ತೊಂದರೆ ಆಗದೇ ಇರ್ಬೋದು, ಬಟ್ ಕೆಲವು ಸಲ ತುಂಬ ಅದು ಜಾಸ್ತಿ ಆದಾಗ ಮೆದುಳಿಗೆ ಹೋಗುವಂಥ ಆಮ್ಲಜನಕ ಕಮ್ಮಿ ಆದಾಗ ಅದು ಬೇರೆ ರೀತಿ ತೊಂದರೆಗಳು ಉಂಟಾಗ್ಬೋದು. ಉದಾಹರಣೆಗೆ ನಿದ್ರೆ ಮಾಡಿದ್ರೂ ನಿದ್ರೆ ಆಗದೇ ಇರೋ ರೀತಿಯಲ್ಲಿ, ಅಥವಾ ಅದರಿಂದ ಬೇರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನು ಕರಿತೀವಿ, ಡಯಾಬಿಟೀಸ್, ಹೈಪರ್ ಟೆನ್ಷನ್ ಕಂಟ್ರೋಲ್ ಆಗದೇ ಇರುವಂಥದ್ದು, ಈ ಥರ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಕಾರಣಗಳು ಗೊರಕೆ ಹೊಡೆಯೋದಕ್ಕೆ ಏನಂದರೆ, ಒಂದು ದೇಹದ ತೂಕ ಜಾಸ್ತಿ ಆಗಿರುವಂಥದ್ದು, ಅಥವಾ ಕೆಲವು ಸಲ ನಮ್ಮ ಕತ್ತಿನ ಸುತ್ತ ಇರುವ ಮಾಂಸಖಂಡಗಳು ಸ್ವಲ್ಪ ರಿಲ್ಯಾಕ್ಸ್ ಆದಾಗ ಈ ಥರ ಆಗುತ್ತೆ. ಇದಕ್ಕೇನು ಮಾಡ್ಬೋದು, ಕೆಲವು ಸಲ ಎಷ್ಟೊಂದು ಜನ ಬಂದುಬಿಟ್ಟು ನಾನು ಗೊರಕೆ ಹೊಡಿತೀನಿ, ಅಥವಾ ಅವರಿಗೆ ತೊಂದರೆ ಆಗ್ಬೋದು, ಅಥವಾ ಅವರ ಜೊತೆ ಮಲ್ಕೊಳ್ಳುವಂಥವ್ರಿಗೂ ಕೂಡ ತೊಂದರೆ ಆಗ್ಬೋದು. ಇದರಿಂದ ನಿದ್ರೆ ಡಿಸ್ಟರ್ಬೆನ್ಸ್ ಆದ ತಕ್ಷಣ, ನಾವು ಮುಂಚೆನೂ ಇದ್ರ ಬಗ್ಗೆ ಮಾತಾಡಿದ್ದೀವಿ, ನಿದ್ರೆ ಅನ್ನೋದು ನಮ್ಮ ದೇಹದಲ್ಲಿ ಮತ್ತು ನಮ್ಮ ಮನಸ್ಸಿಗೆ ತುಂಬ ಮುಖ್ಯವಾದ ಒಂದು ಫಂಕ್ಷನ್. ಆ ನಿದ್ರೆ ನಾವು ನಾರ್ಮಲಾಗಿ ಮಾಡಿದಾಗಷ್ಟೇ ನಮಗೆ ಮಾನಸಿಕ ಸ್ಥಿಮ್ಯತೆ ಬರೋದು ಸಾಧ್ಯ ಇದೆ. ಸೊ ಇದರಿಂದ ನಿಮ್ಮ ಮಾನಸಿಕ ಸ್ಥಿಮ್ಯತೆ ತೊಂದರೆ ಆಗ್ಬೋದು, ಅದರ ಜೊತೆಗೆ ಜೊತೆಗೆ ಮಲ್ಕೊಳ್ಳೋರಿಗೂ ಕೂಡ ನಿದ್ರೆ ತೊಂದರೆ ಆದಾಗ ಅದು ಬೇರೆ ಥರ ಪ್ರಾಬ್ಲಮ್ ಉಂಟಾಗುತ್ತೆ. ಸೊ ಇದನ್ನು ನಾವು ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಅಂದರೆ, ಒಂದು ಯಾವುದೇ ವ್ಯಕ್ತಿ ಅಗತ್ಯಕ್ಕಿಂತ ಜಾಸ್ತಿ ಒಂದು ಗೊರಕೆ ಹೊಡೆಯೋದಾಗ್ಬೋದು, ಅಥವಾ ನಿದ್ರೆಯಲ್ಲಿ ಡಿಸ್ಟರ್ಬೆನ್ಸ್ ಇರ್ಬೋದು, ಅಥವಾ ಬೆಳಿಗ್ಗೆ ಎದ್ದಾಗ ನಿಮಗೆ ಒಂದು ರೀತಿಯ ಫ್ರೆಶ್ನೆಸ್ ಇರಬೇಕು. ನಿದ್ರೆ ನಾರ್ಮಲಾಗಿ ಆಗಿದೆ ಅಂದಾಗ ಬೆಳಿಗ್ಗೆ ಎದ್ದಾಗ ನಮಗೆ ಒಂದು ರೀತಿ ಫ್ರೆಶ್ನೆಸ್ ಇರುತ್ತೆ, ಒಂದು ರೀತಿ ಹುಮ್ಮಸ್ ಇರುತ್ತೆ, ಈ ದಿನನ ಶುರು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಇರುತ್ತೆ. ಆ ಹುಮ್ಮಸ್ ಇಲ್ಲ ಅಂದಾಗ ಅದನ್ನು ನಾವು ಯಾಕೆ ಈ ಥರ ಆಗ್ತಾ ಇದೆ, ಇದು ನಾರ್ಮಲ್ಲ ಅಬ್ನಾರ್ಮಲ್ಲ, ಇದರಿಂದ ಆಗ್ತಿರೋದ್ರಿಂದ ನಮ್ಮ ಮೆದುಳಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಿದೆಯಾ ಅಂತ ಒಂದು ತಿಳ್ಕೊಳ್ಳೋ ಒಂದು ಸಾಧ್ಯತೆ ಇದೆ. ಹೇಗೆ ಅಂದರೆ, ಈಗ ಎಲ್ಲ ಆಸ್ಪತ್ರೆಗಳಲ್ಲಿ ಸ್ಲೀಪ್ ಸ್ಪೆಷಲಿಸ್ಟ್ ಅಥವಾ ಪಲ್ಮನಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ನೀವು ಹೋದಾಗ, ನಾವು ಒಂದು ನಿದ್ರೆಯನ್ನು ಇವ್ಯಾಲ್ಯುವೇಷನ್ ಮಾಡಿ ಅದಕ್ಕೆ ಕೆಲವು ಟೆಸ್ಟ್ಗಳು ಕೂಡ ಇದೆ. ನಮ್ಮ ದೇಹಕ್ಕೆ ಆಮ್ಲಜನಕ ಎಷ್ಟು ಬರ್ತಿದೆ, ಎಷ್ಟು ಬಾರಿ ನಮ್ಮ ಉಸಿರಾಟ, ಕೆಲವು ಸಲ ಉಸಿರಾಟ ನಿಲ್ಲಕ್ಕೆ ಸಾಧ್ಯತೆ ಇರುತ್ತೆ. ನೀವು ಯಾರದೇ ವ್ಯಕ್ತಿ ಗೊರಕೆ ಹೊಡೆಯೋರನ್ನ ನೋಡಿದಾಗ ಗೊರಕೆ ಹೊಡಿತಾ ಹೋಗ್ತಾರೆ, ಕೆಲವು ಸೆಕೆಂಡ್ಗಳ ಕಾಲ ಅವರ ಒಂದು ಉಸಿರಾಟ ನಿಲ್ಲೋ ಸಾಧ್ಯತೆ ಇರುತ್ತೆ. ಅದನ್ನು ಸ್ಲೀಪ್ ಅಪ್ನಿಯಾ ಅಂತ ನಾವು ಕರಿತೀವಿ. ಆ ಸ್ಲೀಪ್ ಅಪ್ನಿಯಾ ಆದಾಗ ದೇಹಕ್ಕೆ ಆಕ್ಸಿಜನ್ ಹೋಗೋದಿಲ್ಲ, ಪುನಃ ಅದು ಒಂದು ತುಂಬ ರಭಸವಾಗಿ ಪುನಃ ಉಸಿರಾಟ ಶುರು ಮಾಡುವಂಥದ್ದು, ಆಮೇಲೆ ಪುನಃ ಇದು ಸೈಕಲ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದನ್ನು ಟೆಸ್ಟ್ ಮಾಡಲಿಕ್ಕೆ ಅಂತಲೇ ಸ್ಲೀಪ್ ಲ್ಯಾಬ್ ಅಂತ ಇರುತ್ತೆ, ಅಥವಾ ಸ್ಲೀಪ್ ಮೆಡಿಸಿನ್ ಅಥವಾ ಸ್ಲೀಪ್ ಅನಾಲಿಸಿಸ್ ಅಂತ ಮಾಡಿ ಇದರಲ್ಲಿ ಎಷ್ಟು ಬಾರಿ ಉಸಿರಾಟ ಸ್ಟಾಪ್ ಆಗ್ತಿದೆ, ದೇಹಕ್ಕೆ ಎಷ್ಟು ಆಮ್ಲಜನಕ ಸಿಗ್ತಿದೆ, ಮೆದುಳಲ್ಲಿ ಏನೇನು ವ್ಯತ್ಯಾಸ ಆಗ್ತಿದೆ ಅನ್ನೋದನ್ನ ನಾವು ತಿಳ್ಕೊಬೋದು. ಇದು ಏನಾದರೂ ತೊಂದರೆ ಆಗ್ತಿದೆ ಅಂದಾಗ ಅದನ್ನು ವೆಯ್ಟ್ ಲಾಸಿಂದ ಹಿಡಿದು ಸರ್ಜರಿಯಿಂದ ಹಿಡಿದು ಬೇರೆ ಬೇರೆ ಔಷಧಿಗಳಿಂದ ಇದನ್ನು ಸರಿಪಡಿಸ್ಬೋದು. ಸೊ ಯಾವುದೇ ವ್ಯಕ್ತಿಯಾಗಲಿ ಯಾರಿಗೇ ಆಗಲಿ ಗೊರಕೆ ಹೊಡೆಯೋ ಒಂದು ಇದಿದೆ, ಅಭ್ಯಾಸ ಇದೆ ಅಂದಾಗ ಅದನ್ನು ನಾವು ಇಗ್ನೋರ್ ಮಾಡದೆ ಅದನ್ನು ಆದಷ್ಟು ಬೇಗ ಸರಿಪಡಿಸೋವಂಥದ್ದು ಒಳ್ಳೆಯದು. ಯಾಕೆಂದರೆ ಇದು ಎಷ್ಟು ದಿನ ಕಂಟಿನ್ಯೂ ಆಗುತ್ತೋ ಅಷ್ಟು ದಿನ ಸ್ಲೋ ಆಗಿ ದೇಹಕ್ಕೆ ಒಂದು ರೀತಿಯ ತೊಂದರೆ ಆಗ್ತಾ ಇರುತ್ತೆ. ಅದನ್ನು ನಾವು ಸರಿಪಡಿಸ್ಬಿಟ್ರೆ, ಎಷ್ಟೊಂದು ಸಲ ಪೇಷೆಂಟ್ಗಳು ನಮ್ಮ ಹತ್ರ ಬಂದಾಗ ಕೆಲವು ಸಲ ಒಂದು ಮೆಷಿನ್ ಅಂತಲೂ ಕೊಡ್ತೀವಿ, ಸಿಪ್ಯಾಪ್ ಮೆಷಿನ್ ಅಂತ ಕರಿತೀವಿ. ಅದು ಏನಾಗುತ್ತೆ, ಆ ಉಸಿರಾಟ ನಿಲ್ಲೋದನ್ನು ತಡೆಯುತ್ತೆ. ಅದು ಕೊಟ್ಟಾಗ ಅವರಿಗೆ ಎಷ್ಟು ಒಂದು ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅಂದರೆ, ಅವರ ಮಾನಸಿಕ ದೈಹಿಕ ಆರೋಗ್ಯ ಎರಡೂ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಯಾರ್ಯಾದರೂ ನೀವೇ ಗೊರಕೆ ಹೊಡಿತಾ ಇದ್ರೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರಾದರೂ ಗೊರಕೆ ಹೊಡಿತಾ ಇದ್ರೆ ಅದನ್ನು ಇಗ್ನೋರ್ ಮಾಡದೆ ದಯವಿಟ್ಟು ಆಸ್ಪತ್ರೆಗೆ ಹೋಗಿ ಒಂದು ಇವ್ಯಾಲ್ಯುವೇಷನ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಇವ್ಯಾಲ್ಯುವೇಷನಲ್ಲಿ ಏನೂ ತೊಂದರೆ ಇಲ್ಲ, ಯಾವುದೇ ಇದಾಗ್ತಿಲ್ಲ ಅಂತ ಅನಿಸಿದ್ರೆ ಪ್ರಾಬಬ್ಲಿ ಅದನ್ನು ಇನ್ನೊಂದು ವರ್ಷ ಅಥವಾ 2 ವರ್ಷ ಬಿಟ್ಟು ಇನ್ನೊಂದು ಸಲ ರಿವ್ಯೂ ಮಾಡೋದು ಒಳ್ಳೇದು. ಏನಾದರೂ ತೊಂದರೆ ಆಗ್ತಿದೆ ಅಂದರೆ ಇಮಿಡಿಯೇಟಾಗಿ ಅದನ್ನು ಸರಿಪಡಿಸ್ಕೊಂಡು ನಿದ್ರೆಯನ್ನು ನಾರ್ಮಲೈಸ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕೆಂದರೆ ನಿದ್ರೆ ಅನ್ನೋದು ನಮ್ಮ ದೈನಂದಿನ ಜೀವನದಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್
ಮೂಡ್ ಸ್ಟೆಬಿಲೈಸರ್ ಅಂತ ಕರಿತೀವಿ. ನಮ್ಮ ಮನಸ್ಸು ಸ್ಥಿಮಿತದಲ್ಲಿ ಇರಲಿಕ್ಕೆ ನಿದ್ರೆ, ನಾರ್ಮಲ್ ನಿದ್ರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಧನ್ಯವಾದಗಳು.